ರಾಮ ಮಂದಿರಕ್ಕೆ ರಾಜಕುರು ಮತ್ತೆ ಮಂದಿರಗಳೆಲ್ಲ ಹೋಗ್ತಾರೆ, ಕರ್ಕೊಂಡು ಹೋಗುದಂತ ಪ್ಲಾನ್ ಇದೆ ಅಂತಾನೆ. ರೇಟ್ ಏನೋ ಫಿಕ್ಸ್ ಆಯ್ತಾ? ಇಲ್ಲ, ನನ್ನ ಗಮನಕ್ಕೆ ಸದ್ಯಕ್ಕೆ ಏನೋ ಈ ವಿಚಾರ ಬಂದಿಲ್ಲ. ಮತ್ತೆ ಯಾವ ಸೈಡ್ ಎಲ್ಲಿಗೆ ಹೋಗ್ತೀರಾ ಹೇಳ್ತೀವಿ ಅಣ್ಣ? ಇಷ್ಟರಲ್ಲಿ ಚಿಕ್ಕಬಳ್ಳಾಪುರ ಸಭೆ ನಡೀತಾ ಇದೆ, ಮತ್ತೆ ಚಿಕ್ಕಬಳ್ಳಾಪುರ ಬಿಜೆಪಿ ಆಕಾಂಕ್ಷಿಯಾಗಿ ಸುಧಾಕರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಸುಧಾಕರ್ ಬಿಎಸ್ ಸಂತೋಷ್ ಅವ್ರನ್ನ ಭೇಟಿ ಮಾಡಿದ್ರೆ, ಕುಮಾರಣ್ಣ ಅವ್ರನ್ನ ಕೂಡ ಭೇಟಿ ಮಾಡಿದ್ರು. ಸಹಜವಾಗಿ ಲೋಕಸಭಾ ಚುನಾವಣೆ ಬಂದಾಗ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭ್ಯರ್ಥಿಗಳ ಜೊತೆ ನಾನು ಮೀಟಿಂಗ್ ಇಟ್ಕೊಂಡಿದ್ದೇನೆ. ಹಾಗಾಗಿ ಮುಂದೆ ನೋಡೋಣ ಪಕ್ಷ ಯಾವ ರೀತಿ ತೀರ್ಮಾನ ಮಾಡುತ್ತೆ. ನೀವು ದೋಸ್ತಿ ಆಗಿದ್ದೀರಾ, ನಿಮ್ಮ ದೋಸ್ತಿ ಎಂಪಿಗಳನ್ನ ಪ್ರಿಯಾಂಕಾ ಕರೆಯುವರು ಅಯೋಗ್ಯ ಅನ್ನುವಂತ ಪದಗಳಿಂದ ಸಂಬೋಧನೆ ಮಾಡ್ತಿದ್ದಾರೆ. ಏನು ಕೆಲಸ ಮಾಡಿಲ್ಲ ಅವರು ಇಷ್ಟು ವರ್ಷ, ಮೋದಿ ಅವರು ಏನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ರಾಜ್ಯಕ್ಕೆ. ಇದರ ಬಗ್ಗೆ ಅತಿ ಶೀಘ್ರದಲ್ಲೇನೆ ರಾಜ್ಯದ ಜನತೆಗೆ ಇವತ್ತು ಓಟ್ ಹಾಕ್ತಕ್ಕಂಥದ್ದಕ್ಕೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ತೀರ್ಮಾನ ತಗೊಳ್ತಾರೆ, ಅವ್ರಿಗೆ ಉತ್ತರ ಜನ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್.